ಜಯಮೃತ್ಯುಂಜಯ ಸ್ವಾಮೀಜಿಗಳು ಮಾತಾಡಿದ್ದಾರೆ ಇವತ್ತು. ಒಂದು ವೇಳೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಹೈಕಮಾಂಡ್ ಸೂಚನೆ ಕೊಟ್ಟರೆ ಉತ್ತರ ಕರ್ನಾಟಕ ಭಾಗದವರೇ ಮುಖ್ಯಮಂತ್ರಿ ಆಗಬೇಕು, ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮತ್ತು ಭ್ರಷ್ಟನಲ್ಲದ ವ್ಯಕ್ತಿ ಮುಖ್ಯಮಂತ್ರಿಯಾಗಬೇಕು, ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ನೋಡಿ ಒಂದ್ಸಲ. ಯಡಿಯೂರಪ್ಪನವರ ವಿಚಾರದಲ್ಲಿ ಕರ್ನಾಟಕದ ಎಲ್ಲ ಘಟಾನುಘಟಿ ಮಠಾಧೀಶರುಗಳು ಯಡಿಯೂರಪ್ಪನವರು ಉಳಿಬೇಕು ಅಂತೇಳಿ ಆಗ್ರಹ ಮಾಡಿದರೆ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಪೀಠ ಮಾತ್ರ ಯಡಿಯೂರಪ್ಪನ ಉಳಿಸುವಂಥ ಅಥವಾ ಮುಂದುವರಿಸುವ ವಿಚಾರಕ್ಕೆ ನಾವು ತಟಸ್ಥ ನಿಲುವನ್ನು ಹೊಂದಿದ್ದೀವಿ. ಒಂದು ವೇಳೆ ಹೈಕಮಾಂಡು ಭಾಳ ಗಟ್ಟಿ ಮನಸ್ಸು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಏನೋ ಬದಲಾಯಿಸುವಂಥ ತೀರ್ಮಾನ ತೆಗೆದುಕೊಂಡಿದ್ದೆ ಆದಲ್ಲಿ ಆ ಪಂಚಮಸಾಲಿಗಳ ಸಮಾಜಕ್ಕೆ ಸಂಬಂಧಪಟ್ಟಂಥ ಶಾಸಕರುಗಳಿಗೆ ಅಂದರೆ ಲಿಂಗಾಯತರು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಉತ್ತರ ಕರ್ನಾಟಕಕ್ಕೆ ಅವಕಾಶ ಕೊಡ್ರಿ, ಅದರಲ್ಲಿ ಲಿಂಗಾಯತ ಸಮುದಾಯದ ಶಾಸಕರುಗಳಿಗೆ ಅವಕಾಶ ಕೊಡ್ರಿ. ಮತ್ತು ಮೂರನೇದು ಏನಪ್ಪ ಅಂದರೆ ಆ ಶಾಸಕರು ಎಂಥನ್ನು ಆಯ್ಕೆ ಮಾಡೋಕಪ್ಪ ಅಂದರೆ ಯಾರು ಪ್ರಾಮಾಣಿಕರು, ಯಾರ ಮೇಲೆ ಕಳಂಕ ಇಲ್ವೋ, ಎಲ್ಲ ಜಾತಿ ಜನಾಂಗವನ್ನು ಒಟ್ಟಾಗಿ ಕರೆದುಕೊಂಡು ಹೋಗುವಂತಹ ಈ ನಾಡಿನ ಹಿತವನ್ನು ಕಾಪಾಡುವಂತಹ ಅಖಂಡ ಕರ್ನಾಟಕವನ್ನು ಉದ್ಧಾರ ಮಾಡುವಂತಹ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಯಾವ ರೀತಿಯಾಗಿ ಒಂದು ಪ್ರಾಮಾಣಿಕತೆ ಹೆಸರಾಗಿದೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ. ನ್ಯೂಸ್ ಅವರ್ನಲ್ಲಿ ಇನ್ನೊಂದು ತುಂಬ ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.